ನಮಸ್ಕಾರ ವೀಕ್ಷಕರೇ, ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರಿನಲ್ಲಿರುವಂತಹ ಸಾಕಷ್ಟು ಒಂದು ಏನು ವಿಶೇಷತೆಯನ್ನು ಕೂಡ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಯಾವ ಒಂದು ಟಾಪಿಕ್ ಬಗ್ಗೆ ಅಥವಾ ಯಾವ ಒಂದು ಕ್ಷೇತ್ರದ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಂತ ಕ್ಯೂರಿಯಾಸಿಟಿ ಇದೆಯಲ್ವಾ? ಎಸ್, ಇವತ್ತು ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ಇನ್ಸ್ಟಿಟ್ಯೂಷನ್ಸ್ ಹೇಗಿದೆ, ಈ ಯಾವುದಪ್ಪ ಈ ಇನ್ಸ್ಟಿಟ್ಯೂಷನ್ಸ್ ಅಂತ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಎಸ್, ಸೂರಜ್ ಕಲಾಸಿರಿ ಅನ್ನುವಂಥ ಒಂದು ವಿಭಿನ್ನ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ವರ್ಷ. ಅಂದರೆ ಇವತ್ತು ಈ ಒಂದು ಸೂರಜ್ ಕಲಾಸಿರಿ ಅನ್ನುವಂಥದ್ದು ಈ ವರ್ಷ 3ನೇ ವರ್ಷದಾಗಿ ನಡೀತಾ ಇದೆ. 2 ವರ್ಷಗಳ ಕಾಲ ಈ ಒಂದು ಸೂರಜ್ ಕಲಾಸಿರಿ ಅನ್ನುವಂಥದ್ದು ನಡೆದಿದೆ ಕೂಡ. ಈ ಒಂದು ಸೂರಜ್ ಕಲಾಸಿರಿ ಅಂತ ಆವಾಗಲಿಂದ ಹೇಳ್ತಾ ಇದ್ದೀನಿ, ಇನ್ಸ್ಟಿಟ್ಯೂಷನ್ಸ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಲ್ವ? ಎಸ್, ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸೂರಜ್ ಇನ್ಸ್ಟಿಟ್ಯೂಷನ್ಸ್. ಈ ಒಂದು ಇದರ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಇಲ್ಲಿನ ಒಂದು ವಿಶೇಷತೆ, ಯಾವ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ ರೀತಿಯಾದಂಥ ಫೆಸಿಲಿಟಿಗಳಿದೆ, ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ, ಇದೆಲ್ಲದನ್ನು ಕೂಡ ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪ್ರತಿಯೊಂದು ಮಗುವೂ ಕೂಡ ಮೌಲ್ಯಯುತವಾದ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಏನು ಇಲ್ಲಿ ಒಂದು ಕಲೆಯ ಅನಾವರಣವನ್ನೇ ಮಾಡಲಾಗುತ್ತೆ ಈ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ. ಹಾಗಾದರೆ ಬನ್ನಿ, ಈ ಇನ್ಸ್ಟಿಟ್ಯೂಷನ್ಸ್ ಹೇಗಿದೆ, ಯಾವ ರೀತಿಯಾದಂತಹ ಶಿಕ್ಷಣ ಇಲ್ಲಿದೆ, ಶಿಕ್ಷಣದ ಜೊತೆಗೆ ಇಲ್ಲಿ ಯಾವ ರೀತಿಯಾದಂತಹ ಒಂದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಹೇಗೆ ಮಾಡಿಸ್ತಾರೆ ಮಕ್ಕಳಿಗೆ, ಇದೆಲ್ಲದನ್ನು ಕೂಡ ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನದೀಪ ಹೈಸ್ಕೂಲ್ ಹಾಗೂ ಸೂರಜ್ ಪಿ ಯು ಕಾಲೇಜ್ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ವಿಭಿನ್ನ ರೀತಿಯಿಂದ ಒಂದು ಸ್ಕೂಲ್ ನಡೆಸ್ತಾ ಇದೆ. ಇದರ ಅರ್ಥ ಏನಂತ ಹೇಳಿದರೆ, ಸಿಟಿಯಲ್ಲಿ ಎಲ್ಲರೂ ಶಾಲೆ ನಡೆಸ್ತಾರೆ, ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಒಟ್ಟಿಗೆ ಶಿಕ್ಷಣದಲ್ಲಿ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಸಿಗುವಂಥ ಶಿಕ್ಷಣವನ್ನು ದೊರಕಿಸುವಂಥ ಒಂದು ನೆಲೆಯಲ್ಲಿ ಸೂರಜ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ನಾವು ಸ್ಥಾಪನೆ ಮಾಡಿದ್ದೇವೆ. ಯಾಕೆ ನಾವು ಸ್ಥಾಪನೆ ಮಾಡಿದ್ದೇವೆ ಅಂತ ಹೇಳಿದರೆ, ಇವತ್ತಿನ ವಿದ್ಯಾರ್ಥಿಗಳು ಅರ್ಧಂಬರ್ಧ ಕಲಿತವರೇ 100% ಸಕ್ಸಸ್ಫುಲ್ ಮ್ಯಾನ್. ಪುಸ್ತಕದ ಬದನೆಕಾಯಿ ಆಗಬಾರ್ದು, ಅತಿ ಬುದ್ಧಿವಂತ ಏನೂ ಮಾಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸೂರಜ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ ನಡೆಸಿ ಸೂರಜ್ ಶಿಕ್ಷಣ ಸಂಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟು ಅದರ ಒಟ್ಟಿಗೆ ಶಿಕ್ಷಣದ ಒಟ್ಟಿಗೆ ಕಲೆಯನ್ನು ಬೆರೆಸುವಂಥ ಕೆಲಸ ಸೂರಜ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇಂತಹ ಮುಡುಪಿರುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ನಡೆಸೋದು ಭಾಳ ಕಷ್ಟ, ವೆರಿ ವೆರಿ ಕಷ್ಟ. ಇಂತಹ ಸಂದರ್ಭದಲ್ಲಿ ಸುದಾ ನಾವು ಪ್ರತಿ ವರ್ಷ 100% ರಿಸಲ್ಟ್ ಕೊಡ್ತಾ ಇದ್ದೇವೆ. ಅದರಲ್ಲಿಯೂ ನಮ್ಮಲ್ಲಿ ಯಾವುದೇ ಒಂದು ಮಾನದಂಡ ಇಲ್ಲ, ಯಾವುದೇ ಮಾನದಂಡ ಇಲ್ಲದೆ ಬರೇ 100% ರಿಸಲ್ಟ್ ಕೊಟ್ಟು ಕಡಿಮೆ ಅಂಕಿದ್ದ ಮಕ್ಕಳನ್ನು ಸಹ ತೆಗೆದುಕೊಂಡು ಮತ್ತು ಫೇಲಾದ ವಿದ್ಯಾರ್ಥಿಗಳು ಸಹ ತೆಗೆದುಕೊಂಡು ರ್ಯಾಂಕ್ ವಿದ್ಯಾರ್ಥಿಗಳು ಸಹ ತೆಗೆದುಕೊಂಡು ಯಾವುದೇ ಮಾನದಂಡ ಇಲ್ಲದೆ ಯಾವುದೇ ಡೊನೇಷನ್ ರೂಪದಲ್ಲಿ ಹಣ ತೆಗೆದುಕೊಳ್ಳದೆ ಶಾಲೆ ನಡೆಸುವಂಥ ಒಂದು ಕೀರ್ತಿ ಸೂರಜ್ ಇನ್ಸ್ಟಿಟ್ಯೂಷನ್ಸ್ ಕೀರ್ತಿ ಸಂಸ್ಥೆಗೆ ಬರ್ತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. Thank you.
ಇದನ್ನು ನಾನು ಶಾಲೆ ತೆಗೆದುಕೊಳ್ಬೇಕಾದರೆ ಜ್ಞಾನದೀಪ ಪಬ್ಲಿಕ್ ಸ್ಕೂಲ್ ಅಂತ ಹೆಸರಿತ್ತು. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸುವಂಥ ಒಂದು ಸಂಸ್ಥೆ ಆಗಿದ್ದಕ್ಕೋಸ್ಕರ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮೂರು ಸಂಸ್ಥೆಗಳು ನಡೀತಾ ಇದೆ. ಸೂರಜ್ ಪಿ ಯು ಕಾಲೇಜ್ ನಡೀತಾ ಇದೆ, ಜ್ಞಾನದೀಪ ಹೈಸ್ಕೂಲ್ ನಡೀತಾ ಇದೆ, ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ನಡೀತಾ ಇದೆ. ಅಂದರೆ ನಮ್ಮಲ್ಲಿ ನರ್ಸರಿಯಿಂದ ಅಪ್ ಟು ಪಿ ಯು ಕಾಲೇಜ್ ಒಂದೇ ಗ್ರೌಂಡಲ್ಲಿ ನಡೆಸುವಂಥ ಒಂದು ಶಾಲೆ ಸೂರಜ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ. ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಯಾಕೆ ಶಾಲೆ ಸ್ಟಾರ್ಟ್ ಮಾಡಿದ್ದಂತ ಹೇಳಿದರೆ, ಗ್ರಾಮೀಣದಲ್ಲಿ ಮಕ್ಕಳು ಭಯಂಕರ ಹುಷಾರಿದ್ದಾರೆ, ಆದರೆ ಫೈನಾನ್ಷಿಯಲಿ ವೀಕ್. ಅಂಥ ವಂಚಿತ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡುವಂಥ ನೆಲೆಯಲ್ಲಿ ಕೆಲವೊಂದು ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಿಂದ ಸಿಟಿಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ, ಈ ಕಡಿಮೆ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ. ಇಂಥ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನು ಬೆಳೆಸಿಕೊಂಡು ಪ್ರಯೋಗಶಾಲೆ, ಲೈಬ್ರರಿ ಮತ್ತು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು, ಅದರ ಒಟ್ಟಿಗೆ ಸೂರಜ್ ಕಲಾಸಿರಿಯ ಸುದ ನಾವು ಬೆಳೆಸ್ತಾ ಇದ್ದೀವಿ. ಸೂರಜ್ ಕಲಾಸಿರಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಸೂರಜ್ ಕಲಾಸಿರಿ 2019 ಸೂರಜ್ ಕರ್ನಾಟಕ ಕಲಾ ದರ್ಶನ ಒಂದು ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಂತ ಹೇಳಿದರೆ, ನಾವು ಇದು 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದ ಒಟ್ಟಿಗೆ ಕಲೆಯನ್ನು ಒಂದು ಬೆರೆಸುವಂಥ ಒಂದು ಶಕ್ತಿ ಸೂರಜ್ ಕಲಾಸಿರಿ ಶಕ್ತಿ. ಅದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಇದು ನಾವು 3ನೇ ವರ್ಷ ಪಾದಾರ್ಪಣೆ ಮಾಡಬೇಕಾದ್ರೆ ಮೊದಲನೇ ವರ್ಷದಲ್ಲಿ ನಾವು ಯಾವ್ಯಾವ ತಂಡಗಳನ್ನು ಕರೆದಿದ್ದೇವೆ, ಯಾವ್ಯಾವ ಕಲೆಗಳನ್ನು ತಂದಿದ್ದೇವೆ, ಅದನ್ನು ಸೆಕೆಂಡ್ ಇಯರಿಗೆ ಆ ತಂಡಗಳಿಗೆ ಮತ್ತೆ ಅವಕಾಶ ಇಲ್ಲ. ಹೊಸ ತಂಡ, ಹೊಸ ಮುಖಗಳು, 3ನೇ ವರ್ಷಕ್ಕೆ ಮತ್ತೆ ಹೊಸ ತಂಡ. ಇದರಲ್ಲಿ ವಿಶೇಷತೆ ಏನೆಂದರೆ, ಪ್ರತಿ ವರ್ಷ ನಮಗೆ ಹೊಸ ಹೊಸ ಕಲಾ ತಂಡಗಳನ್ನು ಕರೆದು ಎಲ್ಲ ಜಿಲ್ಲೆಗಳಿಂದ ಹೊಸ ಹೊಸ ಮುಖಗಳನ್ನು ತಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಸೂರಜ್ ಉತ್ಸವ ಟೈಪ್ ನಾವು ಮಾಡ್ತಾ ಇದ್ದೇವೆ. ಇದೊಂದು ಬಹಳ ವಿಶೇಷತೆ. ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮದಲ್ಲಿ ಸೂರಜ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿಯಾದಂತಹ ಇನ್ಸ್ಟಿಟ್ಯೂಷನ್ಸ್ ಹೇಗಿದೆ ಇದೆಲ್ಲದನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಏನು LKGಯಿಂದ PUCವರೆಗೆ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಸದ್ಯಕ್ಕೆ 600 ವಿದ್ಯಾರ್ಥಿಗಳು ಇಲ್ಲಿ, 600 ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೇವಲ ಏನು ಶಿಕ್ಷಣ ಮಾತ್ರ ಅಲ್ಲ, ಇದರ ಜೊತೆ ಕಲೆ ಇದೆರಡೂ ಕೂಡ ಸೇರಿಸಿಕೊಂಡು ಈ ಒಂದು ಸೂರಜ್ ಇನ್ಸ್ಟಿಟ್ಯೂಷನ್ಸ್ ನಡೀತಾ ಇದೆ. ಈ ಇನ್ಸ್ಟಿಟ್ಯೂಷನ್ಸ್ ಇನ್ನಷ್ಟು ನಡೀಲಿ, ಈ ಒಂದು ಕಲಾಸಿರಿ ಅನ್ನುವಂಥದ್ದು ಕೂಡ ಇನ್ನಷ್ಟು ಬೆಳೀಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಶೇಷವಾದಂಥ ಕೋಸ್ಟಲ್ ಹಬ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ ಮುನ್ನಡೆಗಾಗಿ.